ಮೀನ ರಾಶಿ, ವಾರಾಂತ್ಯದಲ್ಲಿ ಸತ್ಯನಾರಾಯಣ ಪೂಜೆ ಸಂಭವ. ಅರೆ ಅಲ್ಲ, ಈ ವಾರದಲ್ಲಿ ಮನೆಯಲ್ಲಿ ಪೂಜೆ ಇಟ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ನೋಡಿ ಏನಿದೆ ಅಂತ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಲ್ವಾ? ಸರ್, ಅಂಟಿ. ಯಾರದು? ಬನ್ನಿ ಒಳಗೆ. ಸರ್ ನಮಸ್ತೆ ಸರ್, ನಾನು ದೇವಂತ. ಪಾರು, ಸಾರಿ ಸಾರಿ, ಪಾರ್ವತಿ ನಮ್ಮ ಅತ್ತೆ ಮಗಳು. ಸರ್ ಸಾರಿ, ಸುಕನ್ಯ ನಮ್ಮ ಅತ್ತೆ ಮಗಳು, ಪಾರ್ವತಿ ಅವ್ರ ಸುಕನ್ಯಾ ಫ್ರೆಂಡು, ನಾನು ಸುಕನ್ಯಾಗ ಮಾವ. ಪಾರ್ವತಿ ಅವರಿದ್ದಾರ ಸರ್? ಅಂದ್ರೆ ನೀವು ಬೇಕಿತ್ತು. ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಪ್ರಸಾದ ಕೊಡೋಣ ಅಂತ. ಅಯ್ಯೋ ನೋಡ್ದೆ ಮೀನಾಕ್ಷಿ, ಇವತ್ತು ಇಡೀ ದಿನ ಸತ್ಯನಾರಾಯಣ ಸ್ವಾಮಿ ಇದೆ ಸುದ್ದಿ. ನಮಸ್ಕಾರ ಸರ್. ಸ್ವಾಮಿ ಪ್ರಸಾದ. ಮನೆ ಹಳೇದಾದ್ರು ಬಹಳ ಚೆನ್ನಾಗಿ ಇಟ್ಕೊಂಡಿದ್ರ ಸರ್. ಏ, ನಮ್ ತಾತನ ಕಾಲದ ಮನೆ ಇದು. ಬರತೀವ್ರೆ, ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರು, ಪ್ರಸಾದ ತಗೊಂಬಂದೆ. ಪ್ಲೀಸ್ ಅಂಕಲ್ ಅಂಟಿಗೂ ಕೊಟ್ಟೆ, ತಗೊಳ್ಳಿ. ಥ್ಯಾಂಕ್ಸ್ ಅಲ್ಲ ಯಾಕೆ, ನಾವೆಲ್ಲ ಒಂದೇ ಮನೆಯವರಲ್ವಾ? ನಿಮಗೆ ಲೇಟ್ ಆಗ್ತಾ ಇದೆಯೇನೋ, ಹೊರಡಿ. ಹೊರಡ್ತೀನಿ. ಅಲ್ಲ, ನಮ್ ಸುಕನ್ಯಾ ಹೇಳ್ತಾ ಇದ್ಲು ಆಂಟಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾರೆ ಅಂತ. ಕಾಫಿ ಕೊಟ್ಟಿದ್ರೆ ಕುಡ್ಕೊಂಡು ಹೋಗ್ಬಿಡೋಣ ಅನ್ಕೊಂಡ್. ಅಲ್ಲ, ಸ್ವಲ್ಪ ಕೊಟ್ಟಿದ್ರೆ ಕುಡ್ದು ಬಿಟ್ಟು ಹೋಗು. ಅದಕ್ಕೇನಂತೆ, ಒಂದ್ ಎರಡ್ ನಿಮಿಷ ಕುತ್ಕೊಳ್ಳಿ. ಥ್ಯಾಂಕ್ಸ್ ಆಂಟಿ, ಇಲ್ಲೇ ಕೂತಿರ್ತೀನಿ. ಮತ್ತೆ ಅಂಕಲ್, ಏನು ಮನೆ ಬಗ್ಗೆ ಹೇಳ್ತಾ ಇದ್ರಿ. ಅವ್ರಿಗೊಂದು ಫಸ್ಟ್ ಕ್ಲಾಸ್ ಕಾಫಿ ಮಾಡ್ಕೊಳ್ಬೇಕು, ಬೇಗ ಕೊಡಮ್ಮ, ಕುಡ್ದು ಹೋಗ್ಲಿ. ಅಯ್ಯ, ಅದ್ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಇರು. ಅಲ್ಲ ಕಣೆ, ಅಷ್ಟು ದೊಡ್ಡ ಮನೆ ಹುಡುಗ ಬಂದಿದ್ದಾನೆ, ಈ ಸ್ಟೀಲ್ ಲೋಟಲ್ಲಿ ಹೇಗೆ ಕಾಫಿ ಕೊಡೋದು? ಅಮ್ಮ, ಕಾಫಿ ಕೊಡೋದಕ್ಕೂ ದೊಡ್ಡ ಮನೆ ಚಿಕ್ಕ ಮನೆ ಅಂತ ಸೆಪರೇಟ್ ಆಗಿ ಕಪ್ಪಿಡಕ್ಕಾಗತ್ತಾ? ಅದ್ ಸರಿ, ಈಗ ಏನ್ ಮಾಡೋಣ? ಇರು, ಕೊಡ್ತೀನಿ. ತಗೋ, ಇದ್ರಲ್ಲೇ ಕೊಡು, ಪರವಾಗಿಲ್ಲ. ಅರೆ, ಇದು ನಿನ್ ಕಪ್ ಅಲ್ವಾ? ಇದ್ರಲ್ಲಿ ಯಾರಿಗೂ ಕೊಡಲ್ಲ, ನಾನ್ ಮಾತ್ರ ಕುಡಿಬೇಕು ಅಂತ ಹಠ ಮಾಡ್ತಾ ಇದ್ದೆ. ಕಾಫಿ ತಗೊಳ್ಳಿ, ತಗೊಳ್ಳಿ. ಚೆನ್ನಾಗಿದೆ, ಚೆನ್ನಾಗಿದೆ ಅಂತೆ, ಗಮ್ ಅಂತ ಇದೆ ಕಾಫಿ. ಅಂಕಲ್, ಅಂಕಲ್. ಅಲ್ಲ ಏನ್ ಅಂಕಲ್, ನೀವು ನಮ್ಮ ಹೋಟ್ಲಕ್ ಬಂದ್ಬಿಟ್ಟು ಮೂರ್ ಕೇಸರಿ ಬಾತ್ ಪಾರ್ಸಲ್ ಮಾಡು ಅಂದ್ಬಿಟ್ಟು ಒಂದ್ ಕಟ್ಕೊಟ್ಟೆ, ಇನ್ನೆರಡ್ ಕಟ್ಕೊಡೋಷ್ಟ್ರಲ್ಲಿ ಬಂದ್ಬಿಟ್ಟಿದೀರಲ್ಲ. ಹಂಗೆ ಏನೋ, ಈಚೆಗಡೆ ನಿಮ್ ಜೀಪ್ ನಿಂತಿತ್ತು, ಇದೇ ಮನೆ ಇರ್ಬೋದು ಅಂತ ಒಳಗ್ ಬಂದೆ. ತಗೊಳ್ಳಿ ನಿಮ್ ಚೇಂಜು, ನಿಮ್ ಕೇಸರಿ ಬಾತು, ಸುಮ್ನೆ ಓಡಾಡ್ಸ್ಬಿಟ್ರಲ್ಲ ಅಂಕಲ್. ಅಲ್ಲ, ಈಗ ನಾವು ತಿನ್ನಲ್ಲ ಪ್ರಸಾದ, ಅದು ಇವ್ರ ಹೋಟೆಲ್ದ? ಇಲ್ಲಪ್ಪ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದಿದ್ ನನಗೂ ಗೊತ್ತು, ನೀವು ತಿಂದಿದ್ ಪ್ರಸಾದನೇ. ಅದು ಇವ್ರ ಮನೆ ಹಸುಗಳಿಗೆ, ನಮ್ಮ ಮನೆ ಕಾರ್ನರ್ ಹೋಟ್ಲು ಸುನೀತಾ, ಅಲ್ಲಿನ ಕೇಸರಿ ಬಾತು ಅಂದ್ರೆ ಅದಕ್ಕೆ ತುಂಬಾ ಇಷ್ಟ, ಅದಕ್ಕೆ ಈ ಪಾರ್ಸಲ್. ಇನ್ನೊಂದು ಎಲ್ಲೋ ಜೀಪ್ ಅಲ್ಲಿ ಬೀಳ್ಸಿರ್ಬೇಕು ಅಲ್ವಾ ರೀ? ಹೌದು ಸರ್, ಹೌದೌದು, ಬರ್ತೀನಿ ಸರ್. ಅಮ್ಮ ಬರ್ತೀನಿ, ನಮಸ್ಕಾರ. ಮಾಡೋರೆ, ಅದು ಅಮ್ಮ ಏನ್ ಪಾರು, ನನ್ ಕಾಫಿ ಕಪ್ ನೋಡಿದ್ಯಾ? ಅಲ್ಲೇ ಎಲ್ಲೋ ಇರ್ಬೇಕು ನೋಡು. ನನ್ ಕಾ
ಕಾಫಿ ಕಪ್ಪು ಎತ್ಕೊಂಡು ಹೋದ್ನಾ.